ಒಬ್ಬ ಮಗ ತನ್ನ ವಯಸ್ಸಾದ ತಂದೆಯನ್ನು ಸಂಜೆಯ ಊಟಕ್ಕೆ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದ. ತಂದೆ ತುಂಬ ವಯಸ್ಸಾದ ಮತ್ತು ದುರ್ಬಲರಾಗಿದ್ದರು. ಊಟ ಮಾಡುವಾಗ ತಮ್ಮ ಬಟ್ಟೆಯ ಮೇಲೆ ಊಟವನ್ನು ಬೀಳಿಸುತ್ತಿದ್ದರು. ಅವರ ಮಗ ಶಾಂತವಾಗಿದ್ದನು. ಇತರರು ಅದನ್ನು ನೋಡಿ ಅವನನ್ನು ಅಸಹ್ಯದಿಂದ ನೋಡುತ್ತಿದ್ದರು. ವಯಸ್ಸಾದ ತಂದೆ ತಿಂದು ಮುಗಿಸಿದ ನಂತರ ಸ್ವಲ್ಪವೂ ಮುಜುಗರ ಪಡದೆ ಅವರ ಮಗ ಸದ್ದಿಲ್ಲದೆ ಅವರನ್ನು ವಾಶ್ರೂಮ್ಗೆ ಕರೆದುಕೊಂಡು ಹೋದನು. ತಂದೆಯ ಬಟ್ಟೆ ಒರೆಸಿದನು, ಕಲೆಗಳನ್ನು ತೆಗೆದುಹಾಕಿದನು, ಅವರ ಕೂದಲುಗಳನ್ನು ಬಾಚಿದನು ಮತ್ತು ಅವರ ಕನ್ನಡಕವನ್ನು ಬಲವಾಗಿ ಹಾಕಿದನು. ಅವರು ಹೊರ ಬಂದಾಗ ಇಡೀ ರೆಸ್ಟೋರೆಂಟ್ ಅವರನ್ನು ಮೌನವಾಗಿ ನೋಡುತ್ತಿತ್ತು. ಆಗ ಮಗ ಯಾಕೆ ಈ ರೀತಿ ಮಾಡಿದ ಅಂದರೆ, ಯಾರು ತಮ್ಮನ್ನು ನೋಡಿ ತಮಾಷೆ ಮಾಡಿದರೂ ಅದನ್ನು ತಂದೆ ನೋಡಲು ಸಾಧ್ಯವಾಗಲಿಲ್ಲ ಎಂಬುದು ಮಗನ ಉದ್ದೇಶವಾಗಿತ್ತು. ಮಗ ಬಿಲ್ಲನ್ನು ಕೊಟ್ಟು ತನ್ನ ತಂದೆಯೊಂದಿಗೆ ಹೊರನಡೆದನು. ಆ ಸಮಯದಲ್ಲಿ ಊಟ ಮಾಡುವವರಲ್ಲಿ ಒಬ್ಬ ಮುದುಕ ಆ ಮಗನನ್ನು ಕರೆದು, ನೀವು ಏನಾದರೂ ಬಿಟ್ಟು ಹೋಗಿದ್ದೀರಿ ಎಂದು ನಿಮಗೆ ಅನಿಸುತ್ತಿಲ್ಲವೇ ಎಂದು ಕೇಳಿದರು. ಆಗ ಮಗ ಉತ್ತರಿಸಿದ, ಇಲ್ಲ ಸರ್, ಏನೂ ಇಲ್ಲ ಎಂದ. ಮುದುಕ ಮತ್ತೆ ಹೇಳಿದ, ಹೌದು, ನಿಮಗೆ ಗೊತ್ತಿಲ್ಲ, ನೀವು ಪ್ರತಿಯೊಬ್ಬ ಮಗನಿಗೆ ಪಾಠವನ್ನು ಬಿಟ್ಟಿದ್ದೀರಿ ಮತ್ತು ಪ್ರತಿ ತಂದೆಗೆ ಭರವಸೆಯನ್ನು ಬಿಟ್ಟಿದ್ದೀರಿ ಎಂದು ಹೇಳಿದಾಗ ರೆಸ್ಟೋರೆಂಟ್ ಮೌನವಾಗಿತ್ತು. ನೀತಿ, ನಮ್ಮ ಹೆತ್ತವರು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಮ್ಮನ್ನು ಹೇಗೆ ಕಾಳಜಿ ವಹಿಸುತ್ತಾರೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಅವರನ್ನು ಪ್ರೀತಿಸಿ, ಗೌರವಿಸಿ ಮತ್ತು ಕಾಳಜಿ ವಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.